Good morning, children. Welcome to today's EVS class. Children, in our previous class, we were studying the lesson, The Family of Water. So, you have already learnt about the animals that live in a river and about the animals that live in sea. ನೀವು ನದಿಗಳಲ್ಲಿ ಹಾಗೂ ಸಮುದ್ರಗಳಲ್ಲಿ ವಾಸಿಸುವಂತಹ ಪ್ರಾಣಿಗಳ ಹೆಸರುಗಳನ್ನು ನೀವಾಗಲೇ ಕಲ್ತಿದ್ದೀರಾ ಮಕ್ಕಳ. ಸೊ ಟುಡೇ ಲೆಟ್ ಅಸ್ ಕಂಟಿನ್ಯೂ ದ ಲೆಸನ್ ಚಿಲ್ಡ್ರನ್. ಸೊ ಲುಕ್ ಆಟ್ ದಿ ಪೇಜ್ ನಂಬರ್ 47. ಹಿಯರ್ ಡ್ರಾಪ್ ಆಫ್ ವಾಟರ್ ಇಸ್ ಆಸ್ಕಿಂಗ್ ಟು ದ ಚಿಲ್ಡ್ರನ್, ಹ್ಯಾವ್ ಯು ಸೀನ್ ಎ ಪಾಂಡ್, ಎ ರಿವರ್ ಆರ್ ಎ ಸೀ? Collect the pictures of the plants and animals that live here, paste them in a used notebook and write their names. So, ಮಕ್ಕಳ ನೀವೇನು ಮಾಡಬೇಕು, ನೀವು ಪಾಂಡನ್ನು ನೋಡಿದ್ದೀರಾ, ರಿವರ್ಗಳನ್ನು ನೋಡಿದ್ದೀರಾ, ಹಾಗೆ ಸೀಯನ್ನು ನೋಡಿದ್ದೀರಾ, ಹೌದಾ? ನೀವು ಪಾಂಡಲ್ಲಿ, ರಿವರಲ್ಲಿ, ಹಾಗೆ ಸೀಯಲ್ಲಿ ವಾಸಿಸುವಂತಹ ಸಸ್ಯಗಳು ಹಾಗೂ ಪ್ರಾಣಿಗಳ ಚಿತ್ರವನ್ನು ಕಲೆಕ್ಟ್ ಮಾಡಿ ಏನು ಮಾಡಬೇಕು, ನೀವು ಒಂದು ಯೂಸ್ಡ್ ನೋಟ್ಬುಕ್ಕಲ್ಲಿ ಪೇಸ್ಟ್ ಮಾಡಬೇಕು. ನೀವು ಆಲ್ರೆಡಿ ಏನು ಮಾಡಿದ್ದೀರಾ, ಯು ಹ್ಯಾವ್ ಪೇಸ್ಟೆಡ್ ದ ವಾಟ್ ವೈಲ್ಡ್ ಅನಿಮಲ್ಸ್, ದೆನ್ ಡೊಮೆಸ್ಟಿಕ್ ಆ್ಯನಿಮಲ್ಸ್, ಫ್ಲವರ್ಸ್, ಫ್ರೂಟ್ಸ್, ಪಿಕ್ಚರ್ಸ್ ಆ್ಯಂಡ್ ಆಲ್ ಯು ಹ್ಯಾವ್ ಕಲೆಕ್ಟೆಡ್ ಆ್ಯಂಡ್ ಯು ಹ್ಯಾವ್ ಪೇಸ್ಟೆಡ್. ಯಸ್ ಆರ್ ನೋ ಚಿಲ್ಡ್ರನ್? ಸೊ ಟುಡೇ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕಲೆಕ್ಟ್ ದ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ದ್ಯಾಟ್ ಲಿವ್ ಇನ್ ವಾಟರ್, ಪಿಕ್ಚರ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ದ್ಯಾಟ್ ಲಿವ್ ಇನ್ ವಾಟರ್, ಆ್ಯಂಡ್ ಯು ಹ್ಯಾವ್ ಟು ಪೇಸ್ಟ್ ಇನ್ ದ್ಯಾಟ್ ನೋಟ್ಬುಕ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ನೇಮ್ಸ್ ಚಿಲ್ಡ್ರನ್. ಓಕೆ. ಓ, ಹೌ ಮೆನಿ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆರ್ ಲಿವಿಂಗ್ ಇನ್ ವಾಟರ್? ಸೊ ದೇರ್ ಆರ್ ಮೆನಿ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ದ್ಯಾಟ್ ಲಿವ್ ಇನ್ ವಾಟರ್. ಸಿ, ವೆನ್ ಇಟ್ ರೇನ್ಸ್ ಎವ್ರಿಥಿಂಗ್ ಲುಕ್ಸ್ ಗ್ರೀನ್, ದ ಪ್ಲಾಂಟ್ಸ್ ಆ್ಯಂಡ್ ಟ್ರೀ ಗ್ರೋ ಆ್ಯಂಡ್ ಬಿಕಮ್ ಬ್ಯೂಟಿಫುಲ್, ದ ಪಾಂಡ್ಸ್ ಆ್ಯಂಡ್ ರಿವರ್ಸ್ ಫ್ಲೋ ಫುಲ್ ಆಫ್ ವಾಟರ್. ಓ ಓ ಹೌ ವಂಡರ್ಫುಲ್. ಸೊ ಮಳೆ ಬಂದಾಗ ಏನಾಗುತ್ತೆ, ನಮ್ಮ ಸುತ್ತಮುತ್ತಲಿನ ಪರಿಸರ ಹಸಿರಿನಿಂದ ಕಂಗೊಳಿಸುತ್ತೆ ಮಕ್ಕಳ. ಓಕೆ. ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಗ್ರೋ. ಓಕೆ, ಸಸ್ಯಗಳು ಹಾಗೂ ಮರಗಳು ಏನಾಗ್ತವೆ, ಬೆಳೀತವೆ, ಹಾಗೆ ಸುಂದರವಾಗಿ ಕಾಣಿಸ್ತವೆ. ದ ಪಾಂಡ್ಸ್ ಆ್ಯಂಡ್ ರಿವರ್ಸ್ ಫ್ಲೋ ಫುಲ್ ಆಫ್ ವಾಟರ್. ಪಾಂಡ್ಸ್ ಮತ್ತು ರಿವರ್ಸ್ ಏನಾಗುತ್ತೆ, ನೀರಿನಿಂದ ತುಂಬಿ ಹರಿಯುತ್ತೆ. ಸೊ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟು ಸಿ. ಮಳೆ ಬಂದಾಗ ಏನು, ನಮ್ಮ ಸುತ್ತಮುತ್ತಲಿನ ಪರಿಸರ ಹಸಿರಾಗಿ ಕಾಣ್ತವೆ, ಗಿಡ ಮರಗಳು ಚಿಗುರೊಡೆದು ಸುಂದರವಾಗಿ ಕಾಣ್ತವೆ, ಹಾಗೆ ಏನು ನದಿಗಳು, ಹಳ್ಳ ಕೊಳ್ಳಗಳು ಎಲ್ಲ ತುಂಬಿ ಹರಿಯುತ್ತವೆ. ಸೊ ನಮ್ಮ ಸುತ್ತಮುತ್ತಲಿನ ಪರಿಸರ ಮಳೆಗಾಲದಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ ಮಕ್ಕಳ. ಬಟ್ ಇಟ್ ವಿಲ್ ನಾಟ್ ಬಿ ದ ಸೇಮ್ ಇನ್ ಸಮ್ಮರ್. ಆದರೆ ಬೇಸಿಗೆಗಾಲದಲ್ಲಿ ಇದೇ ರೀತಿ ಕಾಣಿಸೋದಿಲ್ಲ. ಟ್ರೂ, ponds and streams will dry up, there will be less water in the rivers. ಟ್ರೂ. ಆದರೆ ಬೇಸಿಗೆಗಾಲದಲ್ಲಿ ಏನಾಗುತ್ತೆ, ಪಾಂಡ್ಸ್ ಮತ್ತು ಸ್ಟ್ರೀಮ್ಸ್, ಓಕೆ, ಹಳ್ಳ ಕೊಳ್ಳಗಳು, ನದಿಗಳು ಎಲ್ಲ ಏನಾಗುತ್ತೆ, ಒಣಗೋಗ್ತವೆ. ಅದರಲ್ಲಿ ಏನಿರುತ್ತೆ, ಕಡಿಮೆ ಪ್ರಮಾಣದ ನೀರು ಇರುತ್ತೆ. ಎಸ್, ಡ್ರಾಪ್ ಆಫ್ ವಾಟರ್. ಮಕ್ಕಳೇನು ಹೇಳ್ತಾರೆ, ಹೌದು. There is one activity, children. There are ponds and rivers in your place, aren't there? To show the level of water in them, put a tick mark in the table given below. So, ನಿಮ್ಮ ಮನೆ ಹತ್ತಿರ ಅಥವಾ ನಿಮ್ಮ ಊರಲ್ಲಿ ಪಾಂಡ್ಸ್ ಇರುತ್ತೆ, ರಿವರ್ಸ್ ಇರುತ್ತೆ, ಹೌದಾ? ಸೊ ನೀವು ಅದರಲ್ಲಿ ಬೇರೆ ಬೇರೆ ಸೀಸನಲ್ಲಿ, ರೇನಿ ಸೀಸನಲ್ಲಿ, ವಿಂಟರ್ ಸೀಸನಲ್ಲಿ, ಸಮ್ಮರ್ ಸೀಸನಲ್ಲಿ ಏನು ನೀರಿನ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನು ನೀವೇನು ಮಾಡಬೇಕು, ಟಿಕ್ ಮಾರ್ಕ್ ಮಾಡಬೇಕು. ಸೊ ನಾವು ಲೆಟ್ ಅಸ್ ಸಿ, ಯರ್ ದೇ ಹ್ಯಾವ್ ಗಿವನ್ ದ ಸೋರ್ಸಸ್ ಆಫ್ ವಾಟರ್. ವಿಚ್ ಆರ್ ದಿ ಸೋರ್ಸಸ್ ಆಫ್ ವಾಟರ್? ರಿವರ್, ಲೇಕ್, ಸ್ಟ್ರೀಮ್, ಅದರ್ಸ್. ಓಕೆ, ಯು ಹ್ಯಾವ್ ಟು ವಾಟ್ ಟಿಕ್ ಮಾರ್ಕ್ ದ ಲೆವೆಲ್ ಆಫ್ ವಾಟರ್ ಇನ್ ರೇನಿ ಸೀಸನ್, ವಿಂಟರ್ ಸೀಸನ್ ಆ್ಯಂಡ್ ಸಮ್ಮರ್ ಸೀಸನ್. ಸೊ ಲೆಟ್ ಅಸ್ ಟೇಕ್ ರಿವರ್. ರೇನಿ ಸೀಸನಲ್ಲಿ ವಾಟರ್ ಲೆವೆಲ್ ಹೇಗಿರುತ್ತೆ? ವಾಟರ್ ಲೆವೆಲ್
ಹೈ ಇರುತ್ತೆ. ಇನ್ ವಿಂಟರ್ ಸೀಸನ್ ವಾಟರ್ ಲೆವೆಲ್ ಆ್ಯಾವ್ರೇಜ್ ಇರುತ್ತೆ. ಹಾಗೆ ಇನ್ ಸಮ್ಮರ್ ಸೀಸನ್ ವಾಟರ್ ಲೆವೆಲ್ ಇನ್ ರಿವರ್ ವಿಲ್ ಬಿ ಲೋ. ಚಿಲ್ಡ್ರನ್, ಲೆಟ್ ಅಸ್ ಟೇಕ್ ಲೇಕ್. ಸೊ ಇನ್ ಲೇಕ್ ಆಲ್ಸೋ ಇನ್ ರೇನಿ ಸೀಸನ್ ವಾಟರ್ ಲೆವೆಲ್ ವಿಲ್ ಬಿ ಹೈ, ಇನ್ ವಿಂಟರ್ ಸೀಸನ್ ಇಟ್ ವಿಲ್ ಬಿ ಆ್ಯಾವ್ರೇಜ್, ಆ್ಯಂಡ್ ಇನ್ ಸಮ್ಮರ್ ಸೀಸನ್ ದ ವಾಟರ್ ಲೆವೆಲ್ ವಿಲ್ ಬಿ ವೆರಿ ಲೋ. ನೀರಿನ ಪ್ರಮಾಣ ಕಡಿಮೆ ಇರುತ್ತೆ ಬೇಸಿಗೆಗಾಲದಲ್ಲಿ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಸ್ಟ್ರೀಮ್. ಮಳೆಗಾಲದಲ್ಲಿ ಇನ್ ರೇನಿ ಸೀಸನ್ ವಾಟರ್ ಲೆವೆಲ್ ಹೈ ಇರುತ್ತೆ, ಹೆಚ್ಚಿರುತ್ತೆ. ನೀರಿನ ಪ್ರಮಾಣ ವಿಂಟರ್ ಸೀಸನಲ್ಲಿ ಮಧ್ಯಮವಾಗಿರುತ್ತೆ, ಸಹ ಆ್ಯಾವ್ರೇಜ್ ಇರುತ್ತೆ. ನೆಕ್ಸ್ಟ್ ಇನ್ ಸಮ್ಮರ್ ಸೀಸನ್ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಸೊ ಅದೇ ರೀತಿ ಬೇರೆ ಬೇರೆ ಆದಂತಹ ಸೋರ್ಸಸ್ ಆಫ್ ವಾಟರ್ಗಳಲ್ಲೂ ಕೂಡ ಏನಾಗುತ್ತೆ, ರೇನಿ ಸೀಸನಲ್ಲಿ ನೀರಿನ ಪ್ರಮಾಣ ಹೆಚ್ಚಿಗೆ ಇರುತ್ತೆ. ದ ವಾಟರ್ ಲೆವೆಲ್ ಇನ್ ರೇನಿ ಸೀಸನ್ ವಿಲ್ ಬಿ ಹೈ, ಇನ್ ವಿಂಟರ್ ಸೀಸನ್ ವಿಲ್ ಬಿ ಆ್ಯಾವ್ರೇಜ್, ಆ್ಯಂಡ್ ಇನ್ ಸಮ್ಮರ್ ಸೀಸನ್ ಇಟ್ ವಿಲ್ ಬಿ ಲೋ. ಚಿಲ್ಡ್ರನ್, ಓಕೆ, ಸೊ ದೆರ್ ಇಸ್ ಒನ್ ಮೋರ್ ಆಕ್ಟಿವಿಟಿ. Why does the level of water in the river, ponds and wells vary during different season? Ask your elders and know the reason. So in a rainy season it will be raining, children. So the rivers, ponds and wells, the water level will be high. ನೀರಿನ ಪ್ರಮಾಣ ಏನಾಗುತ್ತೆ ಮಳೆಗಾಲದಲ್ಲಿ ಹೆಚ್ಚಾಗಿರುತ್ತೆ. ಓಕೆ, ಮಳೆ ಬರ್ತಾ ಇರೋದ್ರಿಂದ ಹಳ್ಳಗಳು ಕೊಳ್ಳಗಳು ಎಲ್ಲ ತುಂಬಿ ಹರಿಯುತ್ತೆ, ಹಾಗಾಗಿ ಏನಾಗುತ್ತೆ ನೀರಿನ ಪ್ರಮಾಣ ಹೆಚ್ಚಿಗೆ ಇರುತ್ತೆ. ನೆಕ್ಸ್ಟ್ ವಿಂಟರ್ ಸೀಸನಲ್ಲಿ ತುಂಬ ಬಿಸಿಲು ಇರೋದಿಲ್ಲ, ತುಂಬ ಮಳೆನೂ ಇರೋದಿಲ್ಲ. ಓಕೆ, ಮಳೆ ಇರೋದಿಲ್ಲ, ತುಂಬ ಬಿಸಿಲು ಇರೋದಿಲ್ಲ, ಹಾಗಾಗಿ ಏನು ನೀರಿನ ಪ್ರಮಾಣ ಆ್ಯಾವ್ರೇಜ್ ಇರುತ್ತೆ. ಹಾಗೆ ಸಮ್ಮರ್ ಸೀಸನಲ್ಲಿ ಸೂರ್ಯನ ತಾಪದಿಂದ ತುಂಬ ಬಿಸಿ ಇರೋದ್ರಿಂದ ಏನಾಗುತ್ತೆ ವಾಟರ್ ಲೆವೆಲ್ ಕಡಿಮೆ ಆಗುತ್ತೆ. ವಾಟರ್ ಡ್ರೈಸ್ ಅಪ್ ಇನ್ ಸಮ್ಮರ್ ಸೀಸನ್. ಚಿಲ್ಡ್ರನ್, ಹ್ಯಾವ್ ಯು ಅಬ್ಸರ್ವ್ಡ್ ಪ್ಲಾಂಟ್ಸ್ ಟ್ರೀಸ್ ಆ್ಯಂಡ್ ಆ್ಯನಿಮಲ್ಸ್ ಇನ್ ಡಿಫ್ರೆಂಟ್ ಸೀಸನ್? ಮಕ್ಕಳ, ನೀವು ಬೇರೆ ಬೇರೆ ಏನು ಪ್ಲಾಂಟ್ಸ್, ಆ್ಯನಿಮಲ್ಸ್ ಮತ್ತು ಟ್ರೀಸನ್ನು ಬೇರೆ ಬೇರೆ ಸೀಸನ್ಗಳಲ್ಲಿ ನೋಡಿದ್ದೀರಾ? ಎಸ್, ಡ್ರಾಪ್ ಆಫ್ ವಾಟರ್ ಇನ್ ಸಮ್ಮರ್, ದ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಲೂಸ್ ದಿಯಾ ಶೈನ್ ಡ್ಯೂ ಟು ದ ಶಾರ್ಟೇಜ್ ಆಫ್ ವಾಟರ್. ಈವನ್ ದ ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್ ಲೂಸ್ ದಿಯಾ ಲೈವ್ಲಿನೆಸ್. ಓಕೆ, ಸೊ ಬೇಸಿಗೆಗಾಲದಲ್ಲಿ ಏನು ತುಂಬ ಸೆಕೆ ಇರೋದರಿಂದ ಏನು ಪ್ಲ್ಯಾಂಟ್ಸ್ ಮತ್ತು ಟ್ರೀಸ್ ಅವುಗಳ ಹೊಳಪನ್ನು ಕಳೆದುಕೊಳ್ಳುತ್ತೆ, ಹೌದಾ? ಸೊ ದ ಪ್ಲ್ಯಾಂಟ್ಸ್ ಆ್ಯಂಡ್ ಲೀವ್ಸ್ ಡ್ರೈ ಅಪ್ ಯಸ್ ಆರ್ ನೋ ಇನ್ ಸಮ್ಮರ್ ಸೀಸನ್ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ವಾಟರ್. ನೀರಿನ ಪ್ರಮಾಣ ಕಡಿಮೆ ಇರೋದರಿಂದ ಏನು ಸಮ್ಮರ್ ಸೀಸನಲ್ಲಿ, ಬೇಸಿಗೆಗಾಲದಲ್ಲಿ ಗಿಡ ಮರಗಳು ತಮ್ಮ ಹೊಳಪನ್ನು ಕಳೆದುಕೊಳ್ತವೆ. ಹಾಗೆ ಹಕ್ಕಿಗಳು, ಪ್ರಾಣಿಗಳು ಕೂಡ ಏನು ನೀರಿನ ಅಭಾವದಿಂದ, ಓಕೆ, ನೀರಿನ ಅಭಾವದಿಂದ ಅವು ಏನು ಮಾಡ್ತವೆ ಬೇರೆ ಕಡೆ ವಲಸೆ ಹೋಗುತ್ತೆ. ಹಾಗಾಗಿ ಅವಕ್ಕೂ ಕೂಡ ಬೇಸಿಗೆಗಾಲದಲ್ಲಿ ಪ್ರಾಣಿಗಳಿಗೆ ಪಕ್ಷಿಗಳಿಗೂ ಕೂಡ ಏನು ನೀರಿನ ಏನು ಅವಶ್ಯಕತೆ ತುಂಬ ಇರುತ್ತೆ. ಡ್ಯೂರಿಂಗ್ ರೇನಿ ಸೀಸನ್ ದ ಪಾಂಡ್ಸ್ ಆ್ಯಂಡ್ ರಿವರ್ಸ್ ಫ್ಲೋ ವಿತ್ ಲಾಟ್ ಆಫ್ ವಾಟರ್ ಡ್ಯೂ ಟು ರೇನ್ಸ್. ಡ್ಯೂರಿಂಗ್ ಸಮ್ಮರ್ ಸೀಸನ್ ದ ಪಾಂಡ್ಸ್ ಆ್ಯಂಡ್ ರಿವರ್ಸ್ ಡ್ರೈ ಡ್ಯೂ ಟು ಹೀಟ್ ಆ್ಯಂಡ್ ಆಬ್ಸೆನ್ಸ್ ಆಫ್ ರೇನ್ಸ್. ಸೊ ಮಳೆಗಾಲದಲ್ಲಿ ಏನು ಮಳೆ ಬರೋದ್ರಿಂದ ಪಾಂಡ್ಸ್ ಮತ್ತು ರಿವರ್ಗಳು ತುಂಬಿ ಹರಿಯುತ್ತೆ. ಹಾಗೆ ಸಮ್ಮರ್ ಸೀಸನಲ್ಲಿ ಬೇಸಿಗೆಗಾಲದಲ್ಲಿ ಪಾಂಡ್ಸ್ ಮತ್ತು ರಿವರ್ಸ್ ಒಣಗೋಗುತ್ತೆ, ಸೂರ್ಯನ ಶಾಖದಿಂದ ಹೀಟಿಂದ ಏನಾಗುತ್ತೆ ಒಣಗೋಗುತ್ತೆ, ಹಾಗೆ ಮಳೆಯ ಆಬ್ಸೆನ್ಸಿಂದ. ಸೊ ಬೇಸಿಗೆಗಾಲದಲ್ಲಿ ಮಳೆ ಬರೋದಿಲ್ಲ, ಹಾಗಾಗಿ ಏನಾಗುತ್ತೆ ಪಾಂಡ್ಸ್ ಮತ್ತು ರಿವರ್ಸ್ ಒಣಗೋಗುತ್ತೆ. ಎಸ್, ಡ್ರಾಪ್ ಆಫ್ ವಾಟರ್ ಯು ಆರ್ ಎಸೆನ್ಷಿಯಲ್ ಫಾರ್ ಆಲ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್, ವಿ ಆಲ್ಸೋ ನೀಡ್ ಯು. ಎಸ್, ಐ ಆಮ್ ಎಸೆನ್ಷಿಯಲ್ ಫಾರ್ ಆಲ್, ಡೂ ಯು ಅಂಡರ್ಸ್ಟ್ಯಾಂಡ್ ಇಟ್? ಸೊ ಡ್ರಾಪ್ ಆಫ್ ವಾಟರ್ ಏನು ಹೇಳುತ್ತೆ, ಸೊ ವಾಟರ್ ಇಸ್ ಎಸೆನ್ಷಿಯಲ್ ನಾಟ್ ಓನ್ಲಿ ಫಾರ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಬಟ್ ಆಲ್ಸೋ ಫಾರ್ ಹ್ಯೂಮನ್ ಬೀಂಗ್ಸ್. ಬರೀ ಏನು ಮನುಷ್ಯರಿಗಲ್ಲದೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡ ಮರಗಳಿಗೂ ಕೂಡ ಏನು ನೀರಿನ ಅವಶ್ಯಕತೆ ತುಂಬ ಇರುತ್ತೆ ಮಕ್ಕಳ. ಓಕೆ, ಸೊ ನೆಕ್ಸ್ಟ್, ಶಾಲ್ ವಿ ಸಿಂಗ್ ಎ ರೇನ್ ಸಾಂಗ್? ಸೊ ಡ್ರಾಪ್ ಆಫ್ ವಾಟರ್ ಏನು ಹೇಳುತ್ತೆ, ಸೊ ನಾವೊಂದು ರೇನಿನ ಹಾಡನ್ನು ಹೇಳೋಣ ಅಂತ ಕೇಳುತ್ತೆ. ರೇನ್ ರೇನ್ ಕಮ್ ಕಮ್ ದ ಗಾರ್ಡನ್ಸ್ ಆರ್ ಡ್ರೈ, ರೇನ್ ರೇನ್ ಕಮ್ ಕಮ್ ನೋ ವಾಟರ್ ಫಾರ್ ಬನಾನಾ ಗಾರ್ಡನ್, ರೇನ್ ರೇನ್ ಕಮ್ ಕಮ್
help us grow crops. The living beings are thirsty. They are waiting for you. Why are you so angry? Come and make them happy. Rain, rain, come, come. Help us to grow crops. The rain fall on the earth drop by drop. The crops on the earth grow and grow. There is happiness all around. The earth is beautiful with greenery. So sing and enjoy this rain song, children. I hope you have understood till here. So let's continue the remaining part in our next class. Thank you, children.